ಪರವಾಗಿಲ್ಲ. ಹೇಗಿತ್ತು? ಚೆನ್ನಾಗಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಏನು ಇಷ್ಟ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಅದು ಆ್ಯಕ್ಟಿಂಗ್ ಚೆನ್ನಾಗಿದೆ ಅವಳದು. ಅದಿತಿ ಅವ್ರು ಫಸ್ಟ್ ಟೈಮ್ ಮಾಡಿದ್ರು. ಚೆನ್ನಾಗಿದೆ. ಚೆನ್ನಾಗಿತ್ತು. ಚೆನ್ನಾಗಿಲ್ಲ ವರ್ಸ್ಟ್ ದುಡ್ ಲಾಸ್. ಸರ್ ಮೂವಿ ಒಂದು ಹಾಫ್ವರೆಗೂ ನೋಡ್ಬೋದು, ಅಂದರೆ ಫಸ್ಟ್ ಹಾಫ್ವರೆಗೂ ಸ್ವಲ್ಪ ಚೆನ್ನಾಗಿಲ್ಲ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಇನ್ನೊಂದೇನಂತಂದರೆ ಇದು ಬೇರೆಯವರಿಗೆಲ್ಲ ಇಷ್ಟ ಆಗಲ್ಲ, ಬಟ್ ಆದರೆ ಕನ್ನಡ ಮೂವಿ ಅಲ್ವಾ, ಸ್ವಲ್ಪ ನೋಡ್ಬೋದು ಸರ್, ಚೆನ್ನಾಗಿದೆ. ಬೇರೆ ಭಾಷೆಗಳಿಂದ ಕನ್ನಡ ಮೂವಿಗೆ ಪ್ರಾಬ್ಲಮ್ ಆಗ್ತಿದೆ? ಇಲ್ಲ ಸರ್, ಬೇರೆ ಭಾಷೆಯಿಂದ ಏನು ಪ್ರಾಬ್ಲಮ್ ಆಗ್ತಿಲ್ಲ, ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಸರ್, ನೋಡ್ಬೋದು. ಒಂದು ಸತಿನಾರು ನೋಡ್ಬೋದು, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಚೆನ್ನಾಗಿದೆ ಸರ್. ಅಂದರೆ ಒಂದು ಆದಿತ್ಯ ಅವರು ಫಸ್ಟ್ ಟೈಮ್ ಈ ಥರ ರೋಲ್ ಮಾಡ್ತಿರೋದು ಸರ್? ಚೆನ್ನಾಗಿದೆ ಸರ್. ಆದಿತ್ಯ ಅವರು ನಾವು ಈ ಥರ ಒಂದು ನೋಡಿರಲಿಲ್ಲ, ಅಂದರೆ ನಾವು ಯಾವಾಗಲೂ ಹೀರೋಯಿನ್ ಥರನೇ ನೋಡಿದ್ವಿ. ಸೊ ಸ್ವಲ್ಪ ಇವಾಗ ಅಂದರೆ ಸ್ವಲ್ಪ ಆರ್ ಆರ್ ಆಗಿ ಸ್ವಲ್ಪ ಚೆನ್ನಾಗಿ ತೋರಿಸ್ತಾರೆ, ಮತ್ತು ಸ್ವಲ್ಪ ಭಯ ಆಗುತ್ತೆ ಸರ್, ಅಂದರೆ ಮಿಡಲಲ್ಲಿ ಒಂದು ಸ್ವಲ್ಪ ಭಯ ಆಗುತ್ತೆ. ಸರ್ ಓಕೆ ಸರ್, ನೋಡ್ಬೋದು ಒಂದು ಸತಿ. ಮತ್ತು ಅಂದರೆ ಫ್ರೆಂಡ್ಸ್ ಎಲ್ಲ ಒಂದು ಸತಿ ಏನಾದ್ರೂ ಆರ್ ಆರ್ ಮೂವಿ ಇಂಗ್ಲೀಷ್ ನೋಡ್ತಾರೆ, ಸೊ ಕನ್ನಡ ನೋಡಿದ್ರೆ ಚೆನ್ನಾಗಿರುತ್ತೆ. ಥ್ರಿಲ್ಲರ್ ಇದೆಯಾ? ಥ್ರಿಲ್ಲರ್ ಇದೆ ಸರ್, ಅಂದರೆ ಒಂದು ಮಿಡಲಲ್ಲಿ ಅಂದರೆ ಇಂಟರ್ವಲ್ ಟೈಮಲ್ಲಿ ಗೊತ್ತಾಗತ್ತೆ. ಸೊ ಸೀನು ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದ್ದಾರೆ. ಸೊ ಮತ್ತು ಲಾಸ್ಟ್ಗಿಂತ ಒಂಚೂರು ಒಂದು 3-2.5 hour ಇಂಟರ್ಮೀಡಿಯೇಟ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಂಟೆಂಟ್ ನೋಡಾದ್ರೂ ಆಡಿಯನ್ಸ್ ಬರ್ಬೋದು ಸರ್? ಬರ್ಬೋದು ಸರ್, ಆದರೆ ಅವ್ರವ್ರ ವ್ಯೂ ಪಾಯಿಂಟ್ ಸರ್, ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಇದೇ ಥರ ಇರೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನು ಇರಲ್ಲ ಸರ್, ಬಟ್ ಆದರೆ ಮೂವಿ ಚೆನ್ನಾಗಿದೆ ಸರ್, ಒಂದ್ಸತಿ ನೋಡ್ಬೋದು. ಥ್ಯಾಂಕ್ ಯು ಸರ್. ಮೂವಿ ನಿಜವಾಗ್ಲೂ ವೇಸ್ಟು, ಕತೆ ಡೈರೆಕ್ಷನ್ ಚೆನ್ನಾಗಿಲ್ಲ, ಸ್ಕ್ರೀನ್ ಪ್ಲೇ ಸರಿ ಇಲ್ಲ, ವೇಸ್ಟು ಮತ್ತು ವರ್ಸ್ಟ್ ಮೂವಿ. ಇದ್ರ ಬದಲು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡೇ ಪಾಠ ಕೇಳ್ಬೋದು, ಅಲ್ಲ ಅಲ್ಲಿ ನಿದ್ದೆ ಬರೋಲ್ಲ, ಇಲ್ಲ ಇದ್ರೆ ನಿದ್ದೆ ಬರುತ್ತೆ. ಹಾಂ, ಚೆನ್ನಾಗಿತ್ತು. ಇಷ್ಟ ಆಯಿತು. ಅದಿತಿ ಪ್ರಭುದೇವ ಆ್ಯಕ್ಟಿಂಗು, ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು. ಡೈರೆಕ್ಷನ್ ಚೆನ್ನಾಗಿತ್ತು. ಹಾಂ, ಡೈರೆಕ್ಷನ್ ಚೆನ್ನಾಗಿತ್ತು. ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಹೊಸ ಕಂಟೆಂಟ್ ಅಂತ ಈಗ ಜನ ನೋಡ್ಬೋದು? ಹಾಂ, ನೋಡ್ಬೋದು, ಚೆನ್ನಾಗಿದೆ ಫಿಲ್ಮು. ಬೇರೆ ಭಾಷೆಯಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಕನ್ನಡ? ನನಗೇನು ಅನ್ನಿಸ್ತಿಲ್ಲ ಬೇರೆ ಭಾಷೆಯಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ. ಕನ್ನಡದವ್ರು ಕನ್ನಡನೇ ಬೆಳೆಸ್ಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.